ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕೋಕೋನಟ್ ಚಂಪಾಕಲಿ ತುಂಬಾ ಸೂಪರ್ ಆಗಿರುತ್ತೆ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ಕೋಕೋನಟ್ ಚಂಪಾಕಲಿ ಅಂದ ತಕ್ಷಣ ನಮಗೆ ಕೊಬ್ಬರಿ ಬೇಕಾಗುತ್ತೆ ನಾನಿಲ್ಲಿ ಕೋಕೋನಟ್ ಅಂದರೆ ಒಣ ಕೊಬ್ಬರಿ ಯೂಸ್ ಮಾಡ್ತಾ ಇದ್ದೀನಿ ಒಂದು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಅದರ ಮೇಲ್ಗಡೆ ಬ್ರೌನ್ ಪಾರ್ಟ್ ಇರುತ್ತಲ್ಲ ಅದನ್ನು ನಾನು ರಿಮೂವ್ ಮಾಡಿ ಒಣ ಕೊಬ್ಬರಿನ ಈ ರೀತಿ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಬ್ರೌನ್ ಪಾರ್ಟ್ ಇರುತ್ತಲ್ಲ ಇದೇನು ವೇಸ್ಟ್ ಮಾಡಬೇಡಿ ಇದನ್ನು ಚಟ್ನಿ ಪುಡಿಗೆ ನೀವು ಯೂಸ್ ಮಾಡ್ಕೋಬೋದು ಇವಾಗ ಕಟ್ ಮಾಡಿದಂಥ ಒಣ ಕೊಬ್ಬರಿನ ಈ ರೀತಿ ಮಿಕ್ಸರ್ ಜಾರಿಗೆ ಹಾಕಿ ಫೈನಾಗಿ ಪೌಡರ್ ಮಾಡ್ಕೋಬೇಕು ಏನು ನೀರೇನು ಹಾಕ್ತೇನೆ ರಿವರ್ಸ್ ಪಲ್ಸ್ನಲ್ಲಿ ಪೌಡರ್ ಮಾಡಿ ಜಿಡ್ಡಿನಂಶ ಬಿಟ್ಕೊಂಡ್ರೆ ಗ ತುಂಬ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಈ ರೀತಿ ಉದ್ರುದ್ರಾಗಿ ನಮಗೆ ಪೌಡರ್ ಬೇಕು ಇವಾಗ ಡೆಸಿಗೇಟೆಡ್ ಕೂಕ್ ರೆಡಿ ರೆಡಿಯಾಗಿದೆ ನೆಕ್ಸ್ಟ್ ಇವಾಗ ಇನ್ನೊಂದು ಪ್ಯಾನ್ನಲ್ಲಿ ನಾನು ಒಂದೂವರೆ ಕಪ್ಪಾಗೋಷ್ಟು ಹಾಲನ್ನು ಇದ್ದೀನಿ ಗಟ್ಟಿ ಹಾಲು ಯೂಸ್ ಮಾಡಿ ಚೆನ್ನಾಗಿ ಬರುತ್ತೆ ಟೇಸ್ಟು ಇದಕ್ಕೆ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆ ಬೇಕಾಗುತ್ತೆ ಒಂದೂವರೆ ಕಪ್ ಹಾಲಿಗೆ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆ ನಾವಿಲ್ಲಿ ಏನು ಪ್ರಿಪೇರ್ ಮಾಡ್ಕೋಬೇಕು ಅಂದರೆ ಬೇಸಿಕಲಿ ಕಂಡೆನ್ಸ್ಡ್ ಮಿಲ್ಕ್ನ ಪ್ರಿಪೇರ್ ಮಾಡ್ಕೋಬೇಕು ಕಂಡೆನ್ಸ್ಡ್ ಮಿಲ್ಕ್ ಹೊರಗಡೆ ತರ್ತೀವಿ ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಹಾಗಾಗಿ ಮನೆಯಲ್ಲೇ ಈ ರೀತಿ ಹಾಲು ಸಕ್ಕರೆನ ಹಾಕಿ ಅದು ಅರ್ಧ ಭಾಗ ಕಮ್ಮಿ ಆಗೋವಷ್ಟು ಕುದಿಸಿದ್ರೆ ನಮಗೆ ಮನೆಯಲ್ಲೇ ಸಿಂಪಲ್ ಕಂಡೆನ್ಸ್ಡ್ ಮಿಲ್ಕ್ ರೆಡಿ ಆಗುತ್ತೆ ಸೊ ಇವಾಗ ಒಂದೂವರೆ ಕಪ್ ಆಗುವಷ್ಟು ಹಾಲನ್ನು ಸೇರಿಸಿದ್ದೆ ಅಲ್ವಾ ನಾನಿಲ್ಲಿ ಇದನ್ನು ಚೆನ್ನಾಗಿ ಹೈ ಫ್ಲೇಮ್ನಲ್ಲಿ ಕುದಿಸ್ಬೇಕು ನಮಗೆ ಇದು ಮುಕ್ಕಾಲು ಕಪ್ ಹಾಲಾಗುವಷ್ಟು ಕಮ್ಮಿ ಆಗಬೇಕು ನೋಡಿ ಇವಾಗ ಕಮ್ಮಿ ಆಗಿದೆ ಹಾಲಿನ ಬಣ್ಣ ಸಹ ಬದಲಾಗಿದೆ ಕಂಡೆನ್ಸ್ಡ್ ಮಿಲ್ಕ್ ಯಾವ ರೀತಿ ಕಲರಲ್ಲಿ ಬರುತ್ತಲ್ಲ ಅದೇ ಕಲರ್ಗೆ ಟರ್ನ್ ಆಗಿದೆ ಇವಾಗ ಇದು ತುಂಬ ಗಟ್ಟಿ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ತಣ್ಣಗಾಗ್ತಾ ಆಗ್ತಾ ಇನ್ನೂ ಆಗುತ್ತೆ ಇದು ಇಷ್ಟು ಹದ ಇದ್ದರೆ ಸಾಕು ನಮಗೆ ಸೊ ಇವಾಗ ಇದು ರೆಡಿ ಆಗಿದೆ ಸ್ಟವ್ನ ಆಫ್ ಮಾಡಿ ಬೇರೆ ಎತ್ತಿಡ್ತಾ ಇದ್ದೀನಿ ಇದನ್ನು ಅದೇ ಸ್ಟವ್ನಲ್ಲಿ ಇವಾಗ ಇನ್ನೊಂದು ಪ್ಯಾನ್ನ ಇಟ್ಟು ಎರಡು ಟೀ ಚಮಚ ಆಗೋಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ತುಪ್ಪ ಸಹ ಇದಕ್ಕೆ ಜಾಸ್ತಿ ಬೇಕಾಗೋದಿಲ್ಲ ಎರಡೇ ಎರಡು ಟೀ ಚಮಚ ಯೂಸ್ ಮಾಡ್ತಾ ಇರೋದು ನಾನು ಹಾಗೆ ಇಲ್ಲಿ ಇದಕ್ಕೆ ಒಣ ಕೊಬ್ಬರಿ ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಕರೆಕ್ಟಾಗಿ ಒಂದೂವರೆ ಆಗೋಷ್ಟು ಅಳತೆ ಮಾಡಿ ಸೇರಿಸ್ತಾ ಇದ್ದೀನಿ ಇನ್ನು ಮಿಕ್ಕಿದಷ್ಟು ಒಣ ಕೊಬ್ಬರಿನ ನಾನು ಬೇರೆ ಎತ್ತಿಟ್ಟಿದ್ದೀನಿ ಲಾಸ್ಟಲ್ಲಿ ಔಟರ್ ಲೇಯರ್ ಡೆಕೋರೇಟ್ ಮಾಡಲಿಕ್ಕೆ ಬೇಕಾಗುತ್ತೆ ಒಂದೂವರೆ ಕಪ್ಪಾಗೋಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಇವಾಗ ಈ ಒಣ ಕೊಬ್ಬರಿಯನ್ನು ತುಪ್ಪ ಕರಗಿದಂಥ ತುಪ್ಪಕ್ಕೆ ಹಾಕಿ ಲೋ ಫ್ಲೇಮ್ನಲ್ಲಿ ಸುಮಾರು ಒಂದು ಮೂರರಿಂದ ನಾಲ್ಕು ನಿಮಿಷ ಹುರಿಬೇಕು ಹೈ ಫ್ಲೇಮ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಲೋ ಫ್ಲೇಮ್ನಲ್ಲೇ ಇರಲಿ ಕಲರ್ ಚೇಂಜ್ ಆಗಿಬಿಡುತ್ತೆ ಹೈ ಫ್ಲೇಮ್ ಮಾಡಿದ್ರೆ ನೋಡಿ ಇವಾಗ ಚೆನ್ನಾಗಿ ಹುರಿದಿದ್ದಾಗಿದೆ ಮೂರಿಂದ ನಾಲ್ಕು ನಿಮಿಷ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹಾಲು ಸಕ್ಕರೆ ಹಾಕಿ ಮನೆಯಲ್ಲೇ ಮಾಡಿದಂಥ ಕಂಡೆನ್ಸ್ಡ್ ಮಿಲ್ಕ್ ಅದನ್ನು ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ನೋಡಿ ಆವಾಗಿದ್ದು ಅದಕ್ಕೂ ಸ್ವಲ್ಪ ತಣ್ಣಗಾಗ್ತಾ ಆಗ್ತಾ ಯಾವ ರೀತಿ ಗಟ್ಟಿಯಾಗಿದೆ ಅಂತ ಕೊಬ್ಬರಿ ಇಟ್ಟಿದ್ದ ಪಾತ್ರೆ ಇನ್ನೂ ಲೋ ಫ್ಲೇಮ್ನಲ್ಲೇ ಇದೆ ನಾನು ಸ್ಟೌವ್ನ ಆಫ್ ಮಾಡಿಲ್ಲ ಪೂರ್ತಿಯಾಗಿ ಹಾಲಿನ ಮಿಕ್ಸ್ಚರ್ನ ಹಾಕಿ ಇದಕ್ಕೆ ಇವಾಗ ನಾವು ಈ ಕೊಬ್ಬರಿ ಹಾಗೆ ಹಾಲು ಹೊಂದ್ಕೊಳ್ಳೋ ರೀತಿನಲ್ಲಿ ಕೈಯಾಡಿಸ್ತಾ ಇರಬೇಕು ಕೊಬ್ಬರಿ ಆಗಿರೋದ್ರಿಂದ ಭಾಳ ಬೇಗ ಇದು ಲಿಕ್ವಿಡ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಗಟ್ಟಿಯಾಗತ್ತೆ ಇವಾಗ ಪೂರ್ತಿನೇ ಇದು ಲೋ ಫ್ಲೇಮ್ನಲ್ಲೇ ಇರಬೇಕು ಒಂದು ಹತ್ತು ನಿಮಿಷ ತಗೊಳ್ಳುತ್ತೆ ಇದು ಸ್ವಲ್ಪ ಗಟ್ಟಿಯಾಗೋದಕ್ಕೆ ನೋಡಿ ಎಷ್ಟು ಬೇಗ ಗಟ್ಟಿ ಆಗ್ತಾ ಇದೆ ಅಂತ ಒಂದು ನಾಲ್ಕು ನಿಮಿಷಕ್ಕೆಲ್ಲ ಬಟ್ ಇದಿನ್ನೂ ಸ್ವಲ್ಪ ಲಿಕ್ವಿಡ್ ಹದದಲ್ಲಿತ್ತು ಇವಾಗ ಮತ್ತೆ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಇದನ್ನು ತಿರುಗಿದ್ದೀನಿ ನೋಡಿ ಈ ಹದದಲ್ಲಿ ಬರಬೇಕು ಸ್ವಲ್ಪನೂ ಅದರಲ್ಲಿ ನೀರಿನ ಅಂಶ ಇರಬಾರ್ದು ಇವಾಗ ಕರೆಕ್ಟ್ ಹದದಲ್ಲಿ ಇದು ಗಟ್ಟಿಯಾಗಿದೆ ಕೊನೆಯಲ್ಲಿ ಇದಕ್ಕೆ ಕಾಲು ಚಮಚ ಆಗುವಷ್ಟು ಏಲಕ್ಕಿ ಪುಡಿಯನ್ನು ಹಾಕಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿ ಈ ಮಿಕ್ಸ್ಚರು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾದ ನಂತರನೇ ನಾವು ಇದು ಸ್ವೀಟ್ನ ರೆಡಿ ಮಾಡಲಿಕ್ಕಾಗೋದು ಹಾಗೆಯೇ ಪ್ಯಾನ್ನಲ್ಲಿ ಒಂದು ಐದರಿಂದ ಆರು ನಿಮಿಷ ಬಿಟ್ಟರೆ ನೋಡಿ ತಣ್ಣಗಾಗತ್ತೆ ಎಗೈನ್ ಇದು ತಣ್ಣಗಾದ ನಂತರ ಇನ್ನೂ ಸ್ವಲ್ಪ ಗಟ್ಟಿಯಾಗಿರುತ್ತೆ ತುಂಬ ಗಟ್ಟಿನೂ ಅಲ್ಲ ಹಾಗಂತ ಹೇಳಿ ತುಂಬ ಆಗಿನೂ ಇರಬಾರ್ದು ಗಟ್ಟಿನೂ ಇರಬೇಕು ಸಾಫ್ಟೂ ಇರಬೇಕು ನೋಡಿ ಈ ರೀತಿ ಕೈಗೆ ಅಂಟ್ತಾನೂ ಇಲ್ಲ ನೋಡ್ತಾ ಇದ್ದೀರಲ್ವ ಮಿಕ್ಸ್ಚರ್ ಆಗಿನೂ ಸಹ ಇದೆ ಹಾಗೆಯೇ ಹೊಂದ್ಕೋತಾ ಇದೆ ಈ ಹದ್ದದಲ್ಲಿರಬೇಕು ಇವಾಗ ಒಂದು ದಪ್ಪ ನಿಂಬೆಹಣ್ಣನ ಗಾತ್ರದಷ್ಟು ನಾನು ಉಂಡೆಯನ್ನು ತಗೊಂಡಿದ್ದೀನಿ ಇವಾಗ ಇದನ್ನು ಸಿಲಿಂಡ್ರಿಕಲ್ ಶೇಪ್ನಲ್ಲಿ ರೋಲ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಈ ಸ್ವೀಟ್ ರೆಸಿಪಿ ಬಹಳ ಯುನೀಕ್ ಆಗಿದೆ ಹೊಸ ವರ್ಷಕ್ಕಂತೂ ಹೇಳಿ ಮಾಡಿಸಿದ್ದು ಬಹಳ ಸಿಂಪಲ್ ಎಲ್ಲರ ಮನೆಯಲ್ಲೂ ಕೊಬ್ಬರಿ ಅಂತೂ ಇದ್ದೇ ಇರುತ್ತೆ ಒಂದೇ ಒಂದು ಕೊಬ್ಬರಿ ಯೂಸ್ ಆಗೋದು ಇದಕ್ಕೆ ಅಷ್ಟೇ ರುಚಿಕರವಾಗಿರುತ್ತೆ ಸೊ ನೋಡಿ ಈ ರೀತಿ ಸಿಲಿಂಡ್ರಿಕಲ್ ಶೇಪ್ನಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಪ್ಲೇಟ್ನಲ್ಲಿ ಸೇಮ್ ಮೆಥಡ್ನಲ್ಲಿ ಎಲ್ಲ ಮಿಕ್ಸ್ಚರ್ನೂ ಸಿಲಿಂಡ್ರಿಕಲ್ ಶೇಪ್ನಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗ ಇದನ್ನು ಮತ್ತೆ ನಾನು ಡೆಸಿಗೇಟೆಡ್ ಕೋಕೋನೆಟ್ ಸ್ವಲ್ಪ ಉಳಿಸ್ಕೊಂಡಿದ್ನಲ್ಲ ಅದರಲ್ಲಿ ಇದನ್ನು ರೋಲ್ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ ಔಟರ್ ಲೇಯರ್ ಲೈಟಾಗಿ ಅದು ಡೆಸಿಗೇಟೆಡ್ ಕೋಕೊನೆಟ್ ಕವರ್ ಆದರೆ ಸಾಕು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾಗಿದೆ ಇದು ಸ್ವಲ್ಪ ಗಟ್ಟಿಯಾಗಬೇಕು ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ಸ್ವಲ್ಪ ಸಾಫ್ಟ್ ಇದ್ದಾಗಲೇ ಕಟ್ ಮಾಡಿದ್ರೆ ಚೆನ್ನಾಗಿ ಬರೋಲ್ಲ ಸ್ವಲ್ಪ ಗಟ್ಟಿ ಆಗಬೇಕು ಹಾಗಾಗಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಫ್ರಿಜ್ನಲ್ಲಿ ಇಡಿ ಆ ಟೈಮ್ನಲ್ಲಿ ನಾವು ಒಳಗಡೆ ಕೋವಾ ಫಿಲ್ಲಿಂಗಿಗೆ ರೆಡಿ ಮಾಡ್ಕೊಳ್ಳೋಣ ಸೇಮ್ ಪ್ಯಾನ್ಗೆ ನಾನು ಕಾಲು ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ ಇಲ್ಲಿ ಕಡಿಮೆ ಪ್ರಮಾಣದಲ್ಲೇ ಮಾಡ್ಕೋತಾ ಇದ್ದೀನಿ ಒಳಗಡೆ ಕೋವಾ ಫಿಲ್ಲಿಂಗ್ ಸ್ವಲ್ಪನೇ ಬೇಕಾಗು ಬೇಕಾಗೋದು ನಮಗೆ ಹಾಗಾಗಿ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ ಸಪ್ಪೆ ಇರುತ್ತೆ ಖೋವ ಹಾಗಾಗಿ ಇದಕ್ಕೆ ಸ್ವಲ್ಪ ಸ್ವೀಟ್ನೆಸ್ಗೆ ಎರಡು ಎರಡು ಟೀ ಚಮಚ ಆಗುವಷ್ಟು ಸಕ್ಕರೆಯನ್ನು ಸಹ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕಲರಿಗೆ ಲೆಮನ್ ಎಲ್ಲೋ ಫುಡ್ ಕಲರ್ನ ಸಹ ಸೇರಿಸಿ ಗಂಟಿಲ್ಲದೆ ಇಲ್ಲದೆ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು ಮೊದಲಿಗೆ ನೀಟಾಗಿ ಮಿಕ್ಸ್ ಮಾಡಿದಾದ ನಂತರ ಒಲೆ ಮೇಲೆ ಇಟ್ಟು ಪೂರ್ತಿ ಲೋ ಫ್ಲೇಮ್ನಲ್ಲೇ ಇದನ್ನು ಸಹ ಗಟ್ಟಿಯಾಗೋವರೆಗೆ ನಾವು ಕೈಯಾಡಿಸ್ತಾ ಇರಬೇಕು ಇದು ಒಂದು ಐದರಿಂದ ಆರು ನಿಮಿಷಕ್ಕೆಲ್ಲ ನೋಡಿ ಈ ರೀತಿ ಗಟ್ಟಿಯಾಗತ್ತೆ ಇಷ್ಟು ಗಟ್ಟಿಯಾದರೆ ನಮಗೆ ಕೋವಾ ರೆಡಿ ನಮಗೆ ಇಲ್ಲಿ ಕಮ್ಮಿ ಪ್ರಮಾಣದಲ್ಲಿ ಬೇಕಾಗಿರೋದ್ರಿಂದ ನಾನು ಇಲ್ಲಿ ಕಾಲು ಕಪ್ ಆಗುವಷ್ಟು ಕೋವಾ ಮಾತ್ರ ಅಂದರೆ ಮಿಲ್ಕ್ ಪೌಡರ್ ಮಾತ್ರ ಯೂಸ್ ಮಾಡಿದ್ದೀನಿ ಇನ್ ಕೇಸ್ ಜಾಸ್ತಿ ಪ್ರಮಾಣದಲ್ಲಿ ಮಾಡೋದ ಮಾಡೋದಾಗಿದ್ರೆ ಹೊರಗಡೆ ಅಂಗಡಿನಲ್ಲಿ ಕೋವಾ ಸಿಗುತ್ತಲ್ಲ ಅದನ್ನಾದರೂ ರೆಡಿಮೇಡ್ ತಂದು ನೀವು ರೆಡಿ ಮಾಡ್ಬೋದು ಇಲ್ಲ ಮಿಲ್ಕ್ ಪೌಡರ್ನೇ ಸ್ವಲ್ಪ ಒಂದು ಕಪ್ ಆಗೋಷ್ಟು ಮಿಲ್ಕ್ ಪೌಡರು ಅದಕ್ಕೆ ಅರ್ಧ ಕಪ್ ಹಾಲನ್ನೆಲ್ಲ ಹಾಕಿ ಸ್ವಲ್ಪ ಜಾಸ್ತಿನೇ ಖೋವಾ ಇನ್ಸ್ಟೆಂಟ್ ಕೋವಾನ ರೆಡಿ ಮಾಡ್ಕೋಬಹುದು ಸೊ ಇವಾಗ ಕೋವಾ ಸಹ ರೆಡಿಯಾಗಿದೆ ಪ್ಯಾನ್ನೆಲ್ಲ ತಳಬಿಟ್ಟು ಬರ್ತೀವಿ ಹಾಕ್ತ ಇದೆ ಸ್ಟವ್ನ ಆಫ್ ಮಾಡಿ ಇದನ್ನು ಸಹ ತಣ್ಣಗಾಗ್ಲಿಕ್ಕೆ ಬಿಡೋಣ ಕೋವಾ ಸಹ ನಾನು ಇನ್ನೊಂದು ಬೌಲ್ನಲ್ಲಿ ಹಾಕಿ ಇಟ್ಟಿದ್ದೀನಿ ತಣ್ಣಗಾಗಿದೆ ಇದನ್ನು ಒಂದು ಸಣ್ಣ ಗೋಲಿ ಗಾತ್ರದಷ್ಟು ಉಂಡೆಯನ್ನು ತೊಗೊಂಡು ಇದನ್ನು ಅಷ್ಟೇ ಉದ್ದಕ್ಕೆ ಸಿಲಿಂಡ್ರಿಕಲ್ ಶೇಪ್ನಲ್ಲಿ ರೋಲ್ ಮಾಡ್ಕೋಬೇಕು ಇನ್ ಕೇಸ್ ಇದೊಂದು ಸ್ವಲ್ಪ ಕೈಗೆ ಏನಾದರೂ ಅಂಟ್ತಾ ಇದೆ ಅಂತ ಹೇಳಿದ್ರೆ ನೀವು ಸ್ವಲ್ಪ ಕೈಗೆ ತುಪ್ಪವನ್ನು ಸವರ್ಕೊಂಡು ರೋಲ್ ಮಾಡಿ ಇಟ್ಕೊಳ್ಳಿ ಇದು ತುಂಬ ದಪ್ಪ ದಪ್ಪ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಯಾವಾಗಲೂ ಸ್ವಲ್ಪ ಇದ್ರೆ ಸಾಕು ಇದು ಸೊ ಕೋವಾ ರೋಲ್ಸ್ನೂ ಸಹ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಮೊದಲೇ ಮಾಡಿಟ್ಕೊಂಡಿದ್ದಂಥ ಕೋಕೋನಟ್ ರೋಲ್ಸ್ ಸಹ ರೆಡಿಯಾಗಿದೆ ಸ್ವಲ್ಪ ಫ್ರಿಜ್ನಲ್ಲಿ ಇಟ್ಟಿದ್ವಲ್ಲ ಗಟ್ಟಿ ಸಹ ಆಗಿದೆ ಇವಾಗ ಇದನ್ನು ಯಾವ ರೀತಿ ಫಿಲ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಒಂದು ಕೋಕೊನಟ್ ರೋಲ್ಸ್ನ ಈ ರೀತಿ ತೊಗೊಂಡು ಚಾಕುವಿನ ಸಹಾಯದಿಂದ ಮುಕ್ಕಾಲು ಭಾಗ ಆಗೋಷ್ಟು ಕಟ್ ಮಾಡ್ಕೋಬೇಕು ಪೂರ್ತಿ ಕಟ್ ಮಾಡಿಬಿಡ್ಬೇಡಿ ಮುಕ್ಕಾಲು ಭಾಗ ಆಗೋಷ್ಟು ಕಟ್ ಮಾಡಿ ಸಾಕು ಇವಾಗ ಅದನ್ನು ಸ್ವಲ್ಪ ಓಪನ್ ಮಾಡಿ ಈ ಕೋವಾ ರೋಲ್ ಮಾಡಿಟ್ಕೊಂಡಿದ್ವಲ್ಲ ಸಿಲಿಂಡ್ರಿಕಲ್ ಶೇಪ್ನಲ್ಲಿ ಅದನ್ನು ಇದ್ರೊಳಗಡೆ ಫಿಲ್ ಮಾಡಬೇಕು ನೋಡಿ ಈ ರೀತಿ ನಿಧಾನವಾಗಿ ಫೀಲ್ ಮಾಡಬೇಕಷ್ಟೇ ತುಂಬಾ ಈಸಿ ಇದೆ ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ ತಿಂತಾ ಇದ್ದರೆ ಗೊತ್ತಾಗುತ್ತೆ ಕೋಕೊನೆಟ್ ಟೇಸ್ಟ್ ಯೂಶ್ವಲಿ ಗೊತ್ತೇ ಗೊತ್ತಾಗುತ್ತೆ ಹಾಗೆ ಕೋಕೊನೆಟ್ಟಿಂದ ಮಾಡೋ ಕೊಬ್ಬರಿ ಮಿಠಾಯಿ ಆಗಿರ್ಬೋದು ಎಂಥದೇ ಸ್ವೀಟ್ ಆಗಿರ್ಬೋದು ಸ್ವಲ್ಪ ತೆಂಗಿನ ತುರಿ ಅಥವಾ ಈ ಕೋಕೋನೆಟ್ ಎಲ್ಲ ಬಿದ್ದರೆ ತುಂಬಾ ರುಚಿ ಚೆನ್ನಾಗಿರುತ್ತೆ ಇದು ಪೂರ್ತಿಯಾಗಿ ಡ್ರೈ ಕೋಕೋನೆಟ್ಟಿಂದನೇ ಮಾಡಿರೋದ್ರಿಂದ ಇನ್ನೂ ಸಹ ರುಚಿ ಸೂಪರ್ ಆಗಿರುತ್ತೆ ಸಲ ಖಂಡಿತ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಎಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡೋದಕ್ಕೆ ಸೇಮ್ ಚಂಪಾಕಲಿ ಥರನೇ ಇರುತ್ತೆ ಆದರೆ ಚಂಪಾಕಲಿಯಿಂದ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಟೇಸ್ಟ್ನಲ್ಲಿ ಅಷ್ಟೇ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸಿಹಿನಲ್ಲಂತೂ ಪರ್ಫೆಕ್ಟ್ ಆಗಿರುತ್ತೆ ಸೊ ನೋಡಿದ್ರಿ ಅಲ್ವಾ ಆಗಿ ಕೋಕೋನಟ್ ಚಂಪಾಕಲಿ ಯಾವ ರೀತಿ ಮಾಡೋದು ಅಂತ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು